ನಮಸ್ತೆ ವೀಕ್ಷಕರೇ, ನಾನು ವಾಲ್ಟರ್ ನಂದಲಿಕೆ. ಈ ಸ್ಕೂಲು ಕಾಲೇಜು ಓಪನ್ ಆಗುವ ಸಂದರ್ಭದಲ್ಲಿ ಹಲವಾರು ಜನ ಪೇರೆಂಟ್ಸ್ ಬಡವರು ಮತ್ತು ಅವರಿಗೆ ಅವರ ಮಕ್ಕಳಿಗೆ ಶಿಕ್ಷಣ ನೀಡಲು ಕಷ್ಟವಾಗುವವರು, ಪ್ರೈವೇಟ್ ಸ್ಕೂಲಿಗೆಲ್ಲ ಕಳಿಸುವವರು ನಮ್ಮನ್ನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಫೀಸಿಗೆ ನಮಗೆ ತುಂಬಾ ಕಷ್ಟ ಇದೆ, ಸ್ವಲ್ಪ ಹೆಲ್ಪ್ ಮಾಡಿ, ಯೂನಿಫಾರ್ಮ್ಗೆ ಹೆಲ್ಪ್ ಮಾಡಿ, ಅಥವಾ ಯಾವುದಕ್ಕೂ ಕೂಡ ಒಂದು ಹೆಲ್ಪ್ ಮಾಡಿ ಅಂತ ಅವರು ಕೇಳ್ತಾರೆ. ಆ ಸಂದರ್ಭದಲ್ಲಿ ನಾವು ಪರಿಚಯ ಇದ್ದವರು ಕಣ್ಣು ಮುಚ್ಚಿ ಅವರಿಗೆ ಹಣವನ್ನು ಕೊಡ್ತೇವೆ. ಇನ್ನು ಕೆಲವರು ಬಂದು ನಮ್ಮ ಹತ್ರ ಕೇಳ್ತಾರೆ ಅಥವಾ ಯಾರಾದರೂ ರೆಕಮೆಂಡ್ ಮಾಡ್ತಾರೆ. ನನ್ನಲ್ಲಿ ಒಂದು ನಡೆದಂಥ ಒಂದು ಘಟನೆ, ಒಂದು ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ, ಅದರ ನಂತರ ನೀವೇ ನಿರ್ಧಾರ ಮಾಡಿ. ಪ್ರತಿ ವರ್ಷ ಒಂದು 3-4 ಜನ ಫ್ಯಾಮಿಲಿ ನನಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಪೇರೆಂಟ್ಸ್ ಫೀಸ್ ಕಟ್ಟಲಿಕ್ಕೆ ಕಷ್ಟ ಇದೆ, ಸ್ವಲ್ಪ ಹೆಲ್ಪ್ ಮಾಡಿ ಅಂತ. ನಾನು ಒಬ್ಬರಿಗೆ ಹೆಲ್ಪ್ ಮಾಡ್ಬೋದು, ಎಲ್ಲರಿಗೆ ಹೆಲ್ಪ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನನ್ನ ಫ್ರೆಂಡ್ಸ್ ಮತ್ತು ಸಮಾನ ಮನೋಭಾವದವರು ಅಥವಾ ದಾನಿಗಳ ಹತ್ರ ಕೇಳಿ ಇವರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳಿ ಅವರು ತುಂಬಾ ಸಂದರ್ಭದಲ್ಲಿ ಹೆಲ್ಪ್ ಮಾಡಿದ್ದಿದೆ. ಕಳೆದ ಬಾರಿ ಸುಮಾರು 6 ಪೇರೆಂಟ್ಸ್ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರು. ನಾನು ಒಬ್ಬರಿಗೆ ಹೆಲ್ಪ್ ಮಾಡಿದ್ದೆ ಮತ್ತು ಉಳಿದ 5 ಜನರಿಗೆ ನನ್ನ ಸ್ನೇಹಿತರ ಥ್ರೂ ನಾನು ಹೆಲ್ಪ್ ಮಾಡಿದ್ದೆ. ಈ ವರ್ಷ ಅವರೇ ಮತ್ತೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅವರ ಜೊತೆಗೆ ಇನ್ನೊಂದು 4-5 ಪೇರೆಂಟ್ಸ್ ಎಕ್ಸ್ಟ್ರಾ ಹೆಚ್ಚು ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದರು, ಶಾಲೆ ಫೀಸ್ಗೆ ಪ್ರಾಬ್ಲಮ್ ಇದೆ ಅಂತ. ನನಗೆ ಸ್ವಲ್ಪ ಡೌಟ್ ಬಂದು ನಾನು ಹೇಳಿದೆ, ಓಕೆ, ಒಂದು ಕೆಲಸ ಮಾಡಿ, ನಿಮ್ಮ ಮಗ ಅಥವಾ ಮಗಳು ಯಾವ ಶಾಲೆಯಲ್ಲಿ ಕಲಿತಾರೆ ಆ ಶಾಲೆಯ ಡೀಟೇಲ್ಸ್ ಕೊಡಿ, ಪ್ರಿನ್ಸಿಪಾಲ್ರ ಫೋನ್ ನಂಬರ್ ಕೊಡಿ, ಅವರ ಹತ್ರ ಮಾತಾಡಿ ವೆರಿಫೈ ಮಾಡಿ ನಾವು ಡೈರೆಕ್ಟಾಗಿ ಫೀಸನ್ನು ಶಾಲೆಗೆ ಕಟ್ತೇವೆ. ಯಾಕಂದರೆ ಆ ನಮ್ಮ ಫ್ರೆಂಡ್ಸ್ ಎಲ್ಲ ಡೈರೆಕ್ಟ್ ಹಣ ಕೊಡೋದಿಲ್ಲ, ಕ್ಯಾಶ್ ಕೊಡೋದಿಲ್ಲ ಅಥವಾ ಬ್ಯಾಂಕ್ ಅಕೌಂಟಿಗೆ ಕೊಡೋದಿಲ್ಲ, ಅವರು ಸ್ಕೂಲಿಗೆ ಕೊಡ್ತಾರಂತ ಹೇಳಿದೆ. ಆದರೆ 10 ಆಯಿತು, 11 ಮಂದಿ ಆ ಪೇರೆಂಟ್ಸಲ್ಲಿ ವಾಪಸ್ ಬಂದವರು ಕೇವಲ ಒಬ್ಬರು. ಅವರು ಪ್ರಾಂಶುಪಾಲರ ನಂಬರ್ ಮತ್ತು ಸ್ಕೂಲ್ ಡೀಟೇಲ್ ಕಳಿಸಿದರು. ಅವರಿಗೆ ನಾವು ವೆರಿಫೈ ಮಾಡಿ ಪ್ರಾಂಶುಪಾಲ್ ಹೇಳಿದರು, ಎಸ್, ಅವರಿಗೆ ತುಂಬ ಅಗತ್ಯ ಇದೆ ಅಂತ. ಅವರ ಫೀಸನ್ನು ಸ್ವಲ್ಪ ಡಿಸ್ಕೌಂಟ್ ಕೂಡ ಕೊಟ್ಟು ಸೆಟ್ಲ್ ಮಾಡಿದೆವು. ಬಾಕಿ 10 ಪೇರೆಂಟ್ಸ್ ಬರಲಿಲ್ಲ. ಕಾರಣ ಇಷ್ಟೇ, ಅವರು ಕೇವಲ ನನ್ನ ಹತ್ರ ಮಾತ್ರ ಅಲ್ಲ, ನನ್ನಂಥವರು ತುಂಬ ಜನ, ಅವರಿಗೆ ಪರಿಚಯದವರು ಇರ್ಬೋದು ಅಥವಾ ಯಾರಾದರೂ ಪಬ್ಲಿಕ್ ಲೈಫಲ್ಲಿ ಇರ್ಬೋದು, ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನನ್ನ ಮಗಳಿಗೆ ಮಗುವಿಗೆ ಫೀಸ್ ಕಟ್ಟಲಿಕ್ಕೆ ಕಷ್ಟ ಇದೆ ಅಂತ ಅವರ ಹತ್ರ ಕೂಡ ಇಸ್ಕೊಂಡಿದ್ದಾರೆ. ನನ್ನ ಹತ್ರ ಕೂಡ ಕೇಳ್ತಾರೆ. ಕೊಡುವುದು ಫೀಸ್ ಕಟ್ಟಲಿಕ್ಕೆ ಒಬ್ಬ ಮಗಳದ್ದು, ಆದರೆ ಅವರು ಕಲೆಕ್ಟ್ ಮಾಡುವುದು ಸುಮಾರು 10-12 ಜನರಲ್ಲಿ. ದಯಮಾಡಿ ನಿಮಗೆಲ್ಲರಿಗೂ ಈ ಮೂಲಕ ಒಂದು ರಿಕ್ವೆಸ್ಟನ್ನು ಮಾಡ್ತಾ ಇದ್ದಾರೆ, ನಾವು ಹೆಲ್ಪ್ ಮಾಡಲೇಬೇಕು. ಆ ದೊಡ್ಡ ಮನೋಭಾವ ನಿಮ್ಮ ಎಲ್ಲರಲ್ಲಿಯೂ ಇದೆ, ಆ ದೊಡ್ಡ ಗುಣ ಎಲ್ಲರಲ್ಲಿಯೂ ಇದೆ. ಆದರೆ ಹೆಲ್ಪ್ ಮಾಡುವಾಗ ಸ್ಕೂಲ್ ಫೀಸ್, ಕಾಲೇಜ್ ಫೀಸ್, ಹಾಸ್ಪಿಟಲ್ ಬಿಲ್ಸ್ ಅಥವಾ ಯಾವುದೇ ರಿಕ್ವೈರ್ಮೆಂಟ್, ಇದಕ್ಕಾಗಿ ಹಣ ಬೇಕಂತ ಹೇಳ್ತಾರಲ್ಲ, ಅವರಿಗೆ ನೀವು ಡೈರೆಕ್ಟಾಗಿ ಪಾವತಿ ಮಾಡಿ. ಸ್ಕೂಲ್ ಕಾಲೇಜ್ನ ಪ್ರಿನ್ಸಿಪಾಲ್ ನಂಬರ್ ಕೇಳಿ ಅವರು ಹೆಲ್ಪ್ ಮಾಡ್ತಾರೆ, ಹೌದು, ಈ ಫ್ಯಾಮಿಲಿಯ ಅವರಿಗೆ ಅವರ ಬಗ್ಗೆ ಗೊತ್ತಿರ್ತದೆ. ಅಲ್ಲಿ ಡೈರೆಕ್ಟಾಗಿ ನೀವು ಕಾಲೇಜಿಗೆ, ಶಾಲೆಗೆ ಫೀಸನ್ನು ಪೇ ಮಾಡಿ, ನಿಮಗೆ ಕೂಡ ಅದರಲ್ಲಿ ಆತ್ಮತೃಪ್ತಿ ಇದೆ, ನಾನು ಒಬ್ಬ ಮಗುವಿಗೆ ಶಿಕ್ಷಣಕ್ಕೆ ಹೆಲ್ಪ್ ಮಾಡಿದ್ದೇನೆ ಅಂತ. ಹಾಗೇ ಹಾಸ್ಪಿಟಲಲ್ಲಿ ಕೂಡ, ನಮ್ಮದು ಯಾರೋ ಹಾಸ್ಪಿಟಲ್ ಇದ್ದಾರೆ, ಅಷ್ಟು ಖರ್ಚಾಯಿತು, ಇಷ್ಟು ಖರ್ಚಾಯಿತು, ಕೆಲವರು ವಿದೌಟ್ ರೆಕಾರ್ಡ್ಸ್ ಏನೂ ಕೊಡುವುದಿಲ್ಲ. ಆದರೆ ಅಂಥವರಿಗೆ ನಾವು ಡೈರೆಕ್ಟಾಗಿ ಹಾಸ್ಪಿಟಲಿಗೇ ಪೇ ಮಾಡ್ಬೋದು. ಹಾಸ್ಪಿಟಲ್ ಯಾವುದಾದ್ರೂ ಅವರ ನಂಬರ್ ಕೇಳಿ, ಅವರ ವೆರಿಫಿಕೇಷನ್ ಮಾಡಿ, ಅವರಿಗೆ ಡೈರೆಕ್ಟ್, ಓಕೆ, ನಾನು 5,000 ರೂಪಾಯಿ, 10,000 ರೂಪಾಯಿ ಡೈರೆಕ್ಟಾಗಿ ಕೊಡ್ತೇನೆ. ಇದರಿಂದ ಭಾವನಾತ್ಮಕವಾಗಿ ಜನರು ನಮ್ಮನ್ನು ಹೇಗೆ ಮೋಸ ಮಾಡ್ತಾರೆ ಅದರಿಂದ ನಾವು ವಂಚಿತರಾಗ್ಬೋದು. ಯಾಕೆಂದರೆ ಈಗಿನ ಕಾಲದಲ್ಲಿ ನಂಬಲಿಕ್ಕೆ ತುಂಬಾ ಕಷ್ಟ. ಒಂದು ಕಡೆಯಲ್ಲಿ ಎಲ್ಲ ಥರದ ಸ್ಕ್ಯಾಮ್ ಆಗ್ತವೆ, ಇನ್ನೊಂದು ಕಡೆಯಲ್ಲಿ ನಮ್ಮದೇ ಜನರು, ನಮ್ಮವರೇ ತುಂಬ ಅಳುತ್ತಾ ಬರ್ತಾರೆ, ಕಷ್ಟವನ್ನು ಹೇಳ್ತಾರೆ, ನಾವು ಪಾಪ ಪುಣ್ಯ ಅಂತ ಅವರಿಗೆ ತೆಗೆದು ಕೊಡ್ತೇವೆ. ಅದರಲ್ಲಿ ಏನು ತಪ್ಪಿಲ್ಲ, ನಾವು ಎಲ್ಲರೂ ಕೊಡಬೇಕು, ವೆರಿಫೈ ಮಾಡಬೇಕು. ನಾವು ನೀಡುವ ಪ್ರತಿಯೊಂದು ರೂಪಾಯಿ ಎಲ್ಲಿ ಹೋಗ್ತದೆ, ಯಾವ ಕಾರಣಕ್ಕೆ ಹೋಗ್ತದೆ, ಅವರು ಕೇಳುವ ಕಾರಣ ಅದು ರಿಯಲಾ? ಆ ರಿಯಲ್ ರೀಸನ್ ಆದರೆ ಡೈರೆಕ್ಟಾಗಿ ನಾವು ಅವರಿಗೆ ಹೆಲ್ಪ್ ಮಾಡುವ, ಇದರಿಂದ ನಮಗೂ ಖುಷಿ, ಅವರಿಗೂ ಖುಷಿ. ಮಧ್ಯದಲ್ಲಿ ಯಾರೆಲ್ಲ ಭಾವನಾತ್ಮಕವಾಗಿ ಬ್ಲ್ಯಾಕ್ಮೇಲ್ ಮಾಡಲು ಹೋಗ್ತಾರಾ, ಮೋಸ ಮಾಡಲು ಹೋಗ್ತಾರಾ, ಅವರಿಗೆ ಖುಷಿ ಇಲ್ಲದಿದ್ದರೂ ಪರವಾಗಿಲ್ಲ. ನಮಸ್ಕಾರ.